ಕರ್ನ್ ಗಣಪತಿ ನಮಃ. ಕನ್ನಡ ಭಕ್ತಿ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮನ ದೀಪಕ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ಆರ್ಥಿಕ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆಪ್ಪ, ಎಷ್ಟಕ್ಕೆ ನಾವು ಹಣ ಸಂಪಾದನೆ ಮಾಡಿದ್ರು ಕೂಡ ನಮಗೆ ಹಣ ಕೈಗೆ ದಕ್ತಾ ಇಲ್ಲ, ಅದೇ ರೀತಿಯಾಗಿ ಒಂದು ರೀತಿಯ ಒಂಥರ ಕೆಟ್ಟ ದೃಷ್ಟಿ ಕೂಡ ಆಗ್ತಾ ಇದೆ. ಒಂದು ರೀತಿಯವರು ನಮಗೆ ಯಾವ ಕೆಲಸ ಮಾಡಿದ್ರು ಕೂಡ ನಮಗೆ ಉತ್ತೇಜಕ ಆಗ್ತಾ ಇರೋ, ನಮಗೆ ಒಂಥರ ಮೊಬ್ಬದಂಗೆ ಆಗ್ತಿದೆ ಅಂತ ಈ ಎಲ್ಲ ಒಂದು ವಿಷಯ ತಿಳಿದಾಗ ಅಲ್ಲಿ ನಕಾರಾತ್ಮಕ ಶಕ್ತಿ ತುಂಬಿದೆ ಅನ್ನುವಂತಹ ವಿಚಾರ ಕಂಡು ಬರ್ತದೆ. ಹಾಗಾಗಿ ಈ ಒಂದು ನಕಾರಾತ್ಮಕತೆಯನ್ನ ನಾವು ಹೊಡೆದಿರಿಸ್ಬೇಕಾದ್ರೆ ನಾವು ಯಾವ ರೀತಿಯಂತ ಒಂದು ಪರಿಹಾರ ಮಾಡಿಕೊಂಡ್ರೆ ಅನುಕೂಲ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಈ ಒಂದು ಶನಿವಾರದ ದಿನದಂದು ನಾವು ಈ ಒಂದು ಸಣ್ಣ ಪರಿಹಾರ ಮಾಡಿಕೊಂಡ್ರೆ ಖಂಡಿತ ನಮಗೆ ಹಣದ ಹರಿವು ಹೆಚ್ಚಾಗ್ತದೆ. ಹಾಗೆ ಎಂತಹ ಕಠಿಣ ಪರಿಸ್ಥಿತಿಯಲ್ಲಿದ್ರೂ ಸಹ ನಮಗೆ ಆ ಒಂದು ಹಣದ ಹರಿವು ಬರ್ತಾನೆ ಇರ್ತದೆ. ಅದರಿಂದ ನಮಗೆ ನಮ್ಮ ಜೀವನಕ್ಕೆ ಯಾವುದು ಕೂಡ ನಮಗೆ ಸಮಸ್ಯೆ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನು ತಿಳಿಸಬಹುದಾಗಿದೆ. ಹಾಗಾಗಿ ಈ ಒಂದು ಶನಿವಾರದ ದಿನದಂದು ನೀವು ಈ ಒಂದು ಚಿಕ್ಕದಾದಂತಹ ಒಂದು ಪರಿಹಾರ ಮಾಡಿಕೊಳ್ಳಿ, ಖಂಡಿತ ನಿಮಗೆ ಅದ್ಭುತವಾದಂತಹ ಲಾಭವನ್ನು ಪಡಿತೀರಾ. ಅದೇ ರೀತಿ ನೀವು ಸಂಪಾದನೆ ಮಾಡಿರುವಂತಹ ಹಣದಿಂದ ನಿಮಗೆ ಲಾಭವನ್ನು ಪಡೆದು ಹಾಗೆ ನಿಮ್ಮ ಕೈಯಲ್ಲಿ ಹಣವು ಸಹ ನಿಲ್ಲುತ್ತದೆ. ಈ ರೀತಿಯಾಗಿ ಮಾಡಿಕೊಂಡ್ರೆ ಖಂಡಿತ ಒಳ್ಳೆ ಫಲ ಪಡಿತೀರಾ ಎಂಬುದನ್ನ ನಾವು ಹೇಳಬಹುದಾಗಿದೆ. ಹಾಗಾಗಿ ಈ ಒಂದು ಪರಿಹಾರವನ್ನು ನಾವು ಶನಿವಾರದ ದಿನದಂದು ಮಾಡಬೇಕಾಗತ್ತೆ. ಶನಿವಾರದ ದಿನ ನಾವು ಬೆಳಿಗ್ಗೆ ಸ್ನಾನ ತಲೆ ಸ್ನಾನ ಮಾಡಿಕೊಂಡ ನಂತರ ನಾವು ನಮ್ಮ ದೇವರ ಕೋಣೆಯಲ್ಲಿ ಪೂಜೆಯನ್ನು ಸಲ್ಲಿಸ್ತೇವೆ. ಪೂಜೆಯನ್ನು ಸಲ್ಲಿಸುವಾಗ ಅಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಶನಿವಾರ ಅಂತೂ ವೆಂಕಟೇಶ್ವರ ಸ್ವಾಮಿಗೆ ಎಲ್ಲರೂ ಸಹ ಪೂಜೆ ಸಲ್ಲಿಸ್ತಾರೆ. ಖಂಡಿತ ಅದ್ಭುತ ಫಲ ಕೊಡ್ತಾನೆ ಆ ಒಂದು ವೆಂಕಟೇಶ್ವರ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಪರಿಹಾರವನ್ನು ನಾವು ಶನಿವಾರದ ದಿನದಂದು ವೆಂಕಟೇಶ್ವರ ಸ್ವಾಮಿಯ ಒಂದು ಸನ್ನಿಧಿಯಲ್ಲಿ ಆ ಒಂದು ಫೋಟೋನ ಮುಂಭಾಗದಲ್ಲಿ ಒಂದು ಬಿಳಿಯ ಪೇಪರ್, ಒಂದು ಫುಲ್ ಪ್ಲೇನ್ ವೈಟ್ ಪೇಪರ್ನಲ್ಲಿ ಅದನ್ನ ನಾವು ಆ ಒಂದು ದೇವರ ಸನ್ನಿಧಿಯ ಫೋಟೋ ಮುಂದೆ ನಾವು ಅದಿಡಬೇಕು. ಹಾಗೆಯೇ ಆ ಒಂದು ವೈಟ್ ಪೇಪರ್ನ ಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನ ಅಲ್ಲಿ ಅದರಲ್ಲಿ ಹಾಕಿಡಬೇಕು. ಆ ಒಂದು ಬೆಳಿಗ್ಗೆ ಪೂಜೆಯ ನಂತರ ನಾವು ಈ ರೀತಿ ಹೇಗೆ ಮಾಡಬೇಕು, ಹಾಗೆ ವೆಂಕಟೇಶ್ವರ ಸ್ವಾಮಿಗೆ ಬೆಲ್ಲವನ್ನು ನಾವು ನೈವೇದ್ಯವಾಗಿ ಅರ್ಪಣೆ ಮಾಡಬೇಕಾಗತ್ತೆ. ಈ ರೀತಿಯನ್ನು ನಾವು ಸಮರ್ಪಣೆ ಮಾಡಿದ ನಂತರ ನಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆಯನ್ನು ನಾವು ಆ ಒಂದು ವೆಂಕಟೇಶ್ವರ ಸ್ವಾಮಿ ಹತ್ರ ನಾವು ಹೇಳಿಕೊಂಡು ಅದೇ ನಮ್ಮ ಸಮಸ್ಯೆಯನ್ನು ಪರಿಹರಿಸು ಎಂದು ನಾವು ಸಂಕಲ್ಪನೆ ಮಾಡಿಕೊಳ್ಬೇಕು. ಹಾಗೆಯೇ ಈ ಒಂದು ಪೇಪರ್ನಲ್ಲಿ ಇಟ್ಟಿರುವಂತಹ ಜೀರಿಗೆಯನ್ನು ಸಾಯಂಕಾಲದ ಸಮಯದಲ್ಲಿ 5 ರಿಂದ 6 ನಂತರ ಅಂದರೆ ಸೂರ್ಯಾಸ್ತದ ನಂತರ ಈ ಒಂದು ಈ ಪೇಪರ್ನಲ್ಲಿ ಹಾಕಿರುವಂತಹ ಜೀರಿಗೆಯ ಮೇಲೆ ಅಲ್ಲಿ ನಾವು 3 ಕರ್ಪೂರದ ಬಿಲ್ಲೆಗಳನ್ನ ಸಹ ಇಡಬೇಕು. ಈ ರೀತಿ ಇಟ್ಟ ನಂತರ ಸಾಯಂಕಾಲದ ಪೂಜೆಯನ್ನು ಆದ ನಂತರ ಅಂದ್ರೆ ಸಾಯಂಕಾಲವೂ ಕೂಡ ದೀಪಾರಾಧನೆ ಮಾಡ್ತೇವೆ, ಹಾಗೆ ಧೂಪಾರತಿ ಕೂಡ ಮಾಡ್ತೇವೆ. ಇದೆಲ್ಲ ಆದ ನಂತರ ಆ ಒಂದು ಜೀರಿಗೆ ನಾವು ಏನ್ ಬೆಳಗ್ಗೆ ನಾವು ಪೂಜೆ ಸಲ್ಲಿಸುವಾಗ ನಾವು ಸಂಕಲ್ಪವನ್ನು ಮಾಡಿಕೊಂಡು ಇಟ್ಟಿರ್ತೇವಲ್ಲ, ಅಷ್ಟೊಂದು ಪವರ್ಫುಲ್ ಆಗಿರ್ತದೆ ಆ ಒಂದು ಜೀರಿಗೆ, ಅಷ್ಟು ಶಕ್ತಿ ಇರ್ತದೆ ಅಂತ ಹೇಳ್ಬೋದು. ನೆಗೆಟಿವ್ ಎನರ್ಜಿನ ಹೇಳ್ಕೊಡ್ತದೆ. ಹಾಗೆಯೇ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಮನೆಯಲ್ಲಿ ಇರುವಂತಹ ಕೆಟ್ಟ ದೃಷ್ಟಿಯಾಗಲಿ, ನಮ್ಮ ವ್ಯಾಪಾರದ ಬಗ್ಗೆ ಆಗಲಿ, ಮಕ್ಕಳ ಒಂದು ವಿಚಾರವಾಗಲಿ, ಯಾವುದೇ ಇದ್ರೂ ಸಹ ಅದನ್ನೆಲ್ಲ ಕೂಡ ನಾವು ನಿವಾರಣೆ ಮಾಡ್ಕೋಬಹುದು ಈ ಒಂದು ಜೀರಿಗೆ ಮೂಲಕ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಜೀರಿಗೆಯನ್ನ ಸಾಯಂಕಾಲದ ಸಮಯ ಅಂದ್ರೆ ಸೂರ್ಯಾಸ್ತದ ನಂತರ ಆ ಒಂದು ಜೀರಿಗೆಯನ್ನು ನಾವು ನಮ್ಮ ಮನೆಯಲ್ಲಿ ಪ್ರತಿಯೊಂದು ಕೋಣೆಯಲ್ಲೂ ಸಹ ಅದನ್ನ ನಾವು ಅಂದ್ರೆ ಈ ಒಂದು ಕರ್ಪೂರನ್ನ ಇಟ್ಟಿರ್ತೇವೆ ಧೂಪಾರತಿ ಮಾಡಿದ ನಂತರ ಪ್ರತಿಯೊಂದು ಕೋಣೆಗಳು ಸಹ ನಾವು ಧೂಪಾರತಿಯನ್ನು ತೋರಿಸ್ಕೊಬರ್ಬೇಕು. ಸಾಂಬ್ರಾಣಿ ಅಂತ ಹೇಳ್ತಾರಲ್ಲ, ಈ ಸಾಂಬ್ರಾಣಿಯನ್ನು ಹಾಕಿ ಮಾಡಬೇಕು. ನಂತರ ಈ ಒಂದು ಜೀರಿಗೆ ನಾವು ಬೆಳಿಗ್ಗೆ ಪೂಜೆ ಸಮಯದಲ್ಲಿ ಇಟ್ಟಿರ್ತೇವಲ್ಲ ಅದು ಪೂರ ಎಳ್ಕೊಳ್ತದೆ ವೀಕ್ಷಕರೇ, ಅದು ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿ ಕಾಡ್ತಾ ಇದ್ರೆ ಅದನ್ನ ಎಳ್ಕೊಳ್ತದೆ. ನಂತರ ಸಾಯಂಕಾಲ ಸಮಯದಲ್ಲಿ ಅದನ್ನ ಆ ಒಂದು 3 ಕರ್ಪೂರದ ಬಿಲ್ಲೆ ಅದ್ರ ಮೇಲೆ ಇಟ್ಟಿರ್ತೀವಲ್ಲ ಅದ್ರ ಮೂಲಕ ಅದನ್ನ ನಾವು ಪಾಕೆಟ್ ರೀತಿ ಮಾಡ್ಬೇಕು. ಆ ಜೀರಿಗೆಯನ್ನ ಒಂದು ಪೊಟ್ಟಣ ರೀತಿಯಲ್ಲಿ ಮಾಡಿ ಅದನ್ನ ನಾವು ಸುಡಬೇಕು. ಈ ರೀತಿ ಸುಟ್ಟ ನಂತರ ಅಂದ್ರೆ ನಾವು ನಮ್ಮ ಮನೆಯ ಒಂದು ಮುಖ್ಯ ದ್ವಾರವಾಗಲಿ ಅಥವಾ ನಮ್ಮ ಏನು ನಮ್ಮ ಒಂದು ಕೋಣೆಗಳಲ್ಲಾಗಲಿ ಒಂದು ರೀತಿಯ ಕೆಟ್ಟ ದೃಷ್ಟಿಯಾಗಲಿ, ಒಂದು ಅನಾನುಕೂಲತೆ ಆಗಲಿ, ಹಾಗೆ ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದ್ರೆ ಅಂತಹ ಒಂದು ಜನರು ಸಹ ಈ ಒಂದು ಪರಿಹಾರ ಮಾಡ್ಕೊಳ್ಬಹುದು. ಅವ್ರಿಗೆ ಖಂಡಿತ ಈ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಅವ್ರು ಹೊರಬರ್ತಾರೆ. ಎಂತ ಸಮಸ್ಯೆ ಇದ್ರು ಕೂಡ ಅವರು ಇದು ಈ ಒಂದು ಪರಿಹಾರದ ಮೂಲಕ ಮಾಡಿದ್ರೆ ಅವ್ರು ಹೊರಬರ್ತಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಒಂದು ಜೀರಿಗೆ ಪಾಕೆಟ್ ಅನ್ನ ನಾವು ಅದನ್ನ ಕರ್ಪೂರದ ಬಿಲ್ಲೆಯ ಮೂಲಕ ಅದನ್ನ ಸುಟ್ಟ ನಂತರ
ಅದನ್ನೆಲ್ಲವೂ ಕೂಡ ಆ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಏನಿದೆ ಅಲ್ಲ ಅದೆಲ್ಲವೂ ಕೂಡ ಹೊರದು ಹೊರಗೆ ಬರ್ತದೆ ಅಂತ ಹೇಳ್ಬೋದು. ಅಂದ್ರೆ ಮನೆಯಿಂದ ಹೊರಭಾಗಕ್ಕೆ ಅದು ಹೋಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ನಮ್ಮಲ್ಲಿ ಕಾಡುತ್ತಿರುವಂತಹ ಒಂದು ಹಣದ ಸಮಸ್ಯೆ ಎಂಥದಿದ್ರು ಕೂಡ ಈ ಒಂದು ಶನಿವಾರದ ದಿನದಂದು ಈ ಒಂದು ಜೀರಿಗೆಯ ಮುಖಾಂತರ ನಾವು ಇದು ಮಾಡ್ಕೊಳ್ಬಹುದು ಅಂತ ಹೇಳುತ್ತಾ, ಹೀಗೆ ಇನ್ನು ಅನೇಕ ವಿಚಾರ ತಿಳ್ಕೊಳ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಧನ್ಯವಾದ.